ನಮಸ್ಕಾರ ವೀಕ್ಷಕರೇ, ಪುಷ್ಪ ಕಿಚನ್ಗೆ ಸ್ವಾಗತ. ಇವತ್ತು ಸರ್ಜಪ್ ಮಾಡುವ ವಿಧಾನ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಣ್ಣ ರವೆ, ಗೋಧಿ ಹಿಟ್ಟು, ಬೆಲ್ಲ, ಹುರ್ಕಡ್ಲೆ, ತೆಂಗಿನಕಾಯಿ, ಏಲಕ್ಕಿ. ಸ್ಟವ್ ಹತ್ತಾ ಇದ್ದೀನಿ, ಪಾತ್ರೆ ಇಡ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಡ್ತಿದ್ದೀನಿ, ಒಂದು ಅರ್ಧ ಲೋಟ ಅಷ್ಟು. ಅದಕ್ಕೆ ಬೆಲ್ಲ ಹಾಕ್ತಿದ್ದೀನಿ ಕರ್ಕ್ಸಕ್ಕೆ. ನಾಲ್ಕು ಚಕ್ತಿದ್ದೀನಿ. ಕರ್ಕ್ತಾ ಇದೆ, ಬರೀ ಕರ್ಕ್ಸ್ ಅಷ್ಟೇ. ಹುರ್ಕಡ್ಲೆ ಹಾಕ್ತಿದ್ದೀನಿ ಮಿಕ್ಸಿಲಿ, ಅದು ರನ್ ಮಾಡ್ಕೋಬೇಕು. ಈ ಪೌಡ್ರು ಆಗಿದೆ ನೋಡಿ, ತಟ್ಟೆಗೆ ಹಾಕ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ಆಡಿಸ್ಕೊತಾ ಇದ್ದೀನಿ. ಈ ರೀತಿ ನುಗ್ಗರೆಗೆ ಆಡಿಸ್ಕೋಬೇಕು. ನಾನು ತಟ್ಟೆಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ, ಅದನ್ನು ಇನ್ನೊಂದು ಸ್ವಲ್ಪ ರನ್ ಮಾಡ್ಕೋತಾ ಇದ್ದೀನಿ. ಅದು ರೆಡಿ ಆಯಿತು. ಅದನ್ನು ಹಾಕಿರೋದಕ್ಕೆ ಇನ್ನೊಂದಕ್ಕೆ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ. ಸ್ಟವ್ ಹತ್ತಾ ಇದ್ದೀನಿ, ಬಾಂಡೆ ಇಡ್ತೀನಿ. ಇಲ್ಲಿ ಬೆಲ್ಲ ಕರಗಿಸ್ಕೊ ಇಟ್ಕೊಂಡಿದ್ನಲ್ಲ, ಈಗ ಆರಿದೆ, ಬಾಂಡ್ಲಿಗೆ ಅದನ್ನ ಕಾಫಿ ಸೋಸದಲ್ಲಿ ಸೋಸ್ಕೊಳ್ಳಿ. ಅದಕ್ಕೆ ಕಸ ಕಡ್ಡಿ ಏನಾರು ಇರುತ್ತೆ, ಅದಕ್ಕೋಸ್ಕರ. ನೋಡಿ ಕುದಿತಾ ಇದೆ, ನಾ ಈಗ ರನ್ ಮಾಡ್ಕೊಂಡಿರೋ ತೆಂಗಿನಕಾಯಿನ ಬೆಲ್ಲ ಪಾಕದಕ್ಕೆ ಕುದಿತಾ ಇದೆಯಲ್ವಾ, ಹಾಕಿ ಆ ತೆಂಗಿನಕಾಯಿನ ಅಲ್ಲಿಗೆ ಹಾಕಬೇಕು. ಇವಾಗ ಚೆನ್ನಾಗಿ ಕೈ ಆಡಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸುಮ್ಮ ಕೈ ಆಡ್ತಾನೆ ಇರಬೇಕು. ಅದು ಒಂದು ಅದ ಬರ ಗಂಟ ಕೈ ಆಡ್ತಾನೆ ಇರಬೇಕು. ನೋಡಿ ಎಷ್ಟು ಕಸ ಇದೆ ಅದು ಬೆಲ್ಲದಲ್ಲಿ ಸೋಸಿರೋದು. ಇವಾಗ ಕಳ್ಳ ಅದು ಪೌಡ್ರು ಮಾಡ್ಕೊಂಡಿದ್ನಲ್ಲ ಅವ್ರಗಡ್ಲೆ, ಆ ಪೌಡ್ರೂ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಕೈ ಆಡ್ತಾನೆ ಇರಬೇಕು. ಅದನ್ನು ಗಂಟೆಂಟ ಆಗ್ಬಿಡ್ತದೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗ ಗಂಟು ಕೈ ಆಡ್ಕೊತಾನೆ ಇರಬೇಕು.
ಕೊತ್ತಂಬರಿ ಹಾಕ್ತಿದ್ದೀನಿ. ಗಾರದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ರೆಡಿ ಆಗಿದೆ. ಈಗ ಹಿಟ್ಟು ಕಲಸ್ಕೊತಾ ಇದ್ದೀನಿ. ಅದಕ್ಕೆ ಕಣ ಬೇಕಲ್ವಾ. ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡು ಹಾಕಿ ಕಲಸ್ಕೊತಾ ಇದ್ದೀನಿ. ಸಣ್ಣ ರವೆ, ಗೋಧಿ ಹಿಟ್ಟು ಎರಡನ್ನೂ ಹಾಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟು ಕಲಸಿದ್ವು ಅದರಲ್ಲಿ ಕಲಸ್ಬೇಕು. ಅದನ್ನು ನೇಸರಿ ನೀರು ಹಾಕೊಳಕ್ಕೆ ಒಂದು ಚೂರು ಅರಶಿನ ಪುಡಿ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೋಬೇಕು. ಒಂದೇ ಸರಿ ನೀರು ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಅದುವಾಗ ಕಲಸ್ಬೇಕು. ಎಣ್ಣೆ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಅದುವಾಗ ಚೆನ್ನಾಗಿ ಇಟ್ಟು ಹಿಂಗೆ ಕಲಸ್ಕೋಬೇಕು. ನೋಡಿ ಈಗ ಈ ರೀತಿ ಇದೆ, ರೆಡಿಯಾಗಿದೆ. ತಟ್ಟೆ ಹಾಕಿ ಮುಚ್ಚಿಟ್ಬಿಡೋಣ. ಒಂದೆರಡು ಗಂಟೆ ಟೈಮ್ ಬಿಟ್ಬಿಡ್ಬೇಕು. ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೊಂದು ಲೈಕ್ ಕೊಡಿ. ನಮಸ್ಕಾರ. ಮತ್ತೊಂದು ರೆಸಿಪಿಲಿ ಭೇಟಿಯಾಗಿ ಮಾಡೋಣ.